ಹಲೋ ಫ್ರೆಂಡ್ಸ್ ಮೆಲ್ವಲೆಂಡ್ ಸಿನಿಮಾದ ಮೊದಲ ಭಾಗದಲ್ಲಿ ನಾವು ಜಾಕ್ಸನ್ ಆಂಜೆಲಾ ಮತ್ತು ಅವರಿಬ್ಬರ ಸ್ನೇಹಿತರು ಒಬ್ಬ ಓಲ್ಡ್ ಲೇಡಿಯ ಮನೆಗೆ ಹೋಗಿ ಅದರೊಳಗೆ ಇರುವಂಥ ದೆವ್ವಗಳನ್ನು ಓಡಿಸುವ ಕೆಲಸದಲ್ಲಿ ನಿರತರಾಗಿರ್ತಾರೆ ಆ ಸಂದರ್ಭದಲ್ಲಿ ಆಂಜೆಲಾ ವಾಶ್ರೂಮ್ನಲ್ಲಿ ಇರಬೇಕಾದ್ರೆ ಸಡನ್ನಾಗಿ ಒಬ್ಬ ಚಿಕ್ಕ ಹುಡುಗಿ ಅಲ್ಲಿ ಕಾಣಿಸ್ಕೊಂಡಿರ್ತಾಳೆ ತುಟಿ ಬಾಯಿ ಒಲಿದುಕೊಂಡಿದ್ದಂತಹ ಅವಳ ವಿಕಾರವಾದ ಮುಖವನ್ನು ನೋಡಿ ಆಂಜಿಲಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಆಮೇಲೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ವಲ್ಪ ಹೊತ್ತಿನ ನಂತರ ಆಂಜಿಲಾ ಮತ್ತೆ ಕಾನ್ಷಿಯಸ್ಗೆ ಬರ್ತಾಳೆ ಆ ಟೈಮಲ್ಲಿ ಎಲ್ಲರೂ ಕೂಡ ಭಯಪಡ್ತಾ ಇರಬೇಕಾದ್ರೆ ಜಾಕ್ಸನ್ ನಿನ್ಗೇನು ಕೂಡ ಆಗೋದಿಲ್ಲ ನಾವೆಲ್ಲರೂ ಕೂಡ ಈ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ಅಂತ ಅವಳಿಗೆ ಧೈರ್ಯ ಹೇಳ ಅಸಲು ನೀವು ಆತ್ಮಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರ ಅನ್ನೋದನ್ನ ನನ್ಗೆ ಹೇಳಿ ಯಾಕಂದ್ರೆ ಮೇಲೆ ನನಗೆ ನನ್ನದೇ ಆದಂತಹ ಒಂದಷ್ಟು ಅನುಮಾನಗಳಿವೆ ಅಂತ ಆ ವರ್ಲ್ಡ್ ಡಿ ಗ್ರೀನ್ ಅವರೆಲ್ಲರನ್ನೂ ಕೂಡ ಕೇಳ್ತಾಳೆ ಆಗ ಜಾಕ್ಸನ್ ಆಕೆಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಗ್ರೀನ್ ಆತ ಹೇಳ್ತಾ ಇರೋದನ್ನ ಅಷ್ಟಾಗಿ ಬಿಲೀವ್ ಮಾಡೋದಿಲ್ಲ ಆ ಟೈಮಲ್ಲಿ ಎಲಿಯೇಟ್ ಆಂಜೆಲ್ ಅಳನ್ನ ಸಡನ್ ಆಗಿ ನೀನ್ ಯಾಕೆ ಆಗ್ಬಿದ್ದೋದೆ ಆ ಟೈಮಲ್ಲಿ ನಿನ್ಗೇನಾಯ್ತು ಅಂತ ಕೇಳ್ತಾ ಇರ್ತೇನೆ ಆದ್ರೆ ಅಂಜಿಲ್ಲ ನಾನೇನೇ ಹೇಳಿದ್ರು ಕೂಡ ಇವ್ರು ನನ್ನ ಮಾತುಗಳನ್ನ ನಂಬಲ್ಲ ಅನ್ಕೊಂಡು ಏನೂ ಹೇಳದೆ ಸುಮ್ಮನಾಗ್ತಾಳೆ ಅಂಡ್ ಆ ಟೈಮ್ ಅಲ್ಲಿ ಏಲಿಯೆಟ್ ಆಂಜೆಲಾಗೆ ನೀನೆಂದ್ರೆ ನನಗೆ ತುಂಬಾ ಇಷ್ಟ ಈ ಮಾತನ್ನ ನಾನು ತುಂಬಾ ದಿನಗಳಿಂದ ಹೇಳ್ಬೇಕಂದ್ಕೊಳ್ತಾ ಇದ್ದೆ ಅಂತ ಆಂಜೆಲ ಮೇಲೆ ತನಗಿರುವಂತ ಇಷ್ಟವನ್ನ ಹೇಳಿಕೊಳ್ತಾನೆ ಏಲಿಯೆಟ್ ಸೀನ್ ಕಟ್ ಮಾಡಿದ್ರೆ ಆಂಜೆಲಾ ಆ ಮನೆಯೊಳಗೆಲ್ಲ ಸರ್ಚ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಏಲಿಯೆಟ್ ಕ್ಯಾಮರಾವನ್ನ ಹಿಡಿದುಕೊಂಡು ಅವಳನ್ನ ಫಾಲೋ ಆಗ್ತಾ ಇರ್ತಾನೆ ಜಾಕ್ಸನ್ ಬಿತ್ ಮತ್ತು ಗ್ರೀನ್ ಕ್ಯಾಮರಾ ಕಣ್ಣಿಗೆ ಏನೇನು ಕಾಣ್ತಾ ಇದೆ ಅನ್ನೋದೆಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ ಆಂಜೆಲಾ ಆ ಇರುವಂತ ಚಿಕ್ಕ ಹುಡುಗಿಯರ ಆತ್ಮಗಳನ್ನ ಕರೀತಾ ಆ ರೂಮ್ಗಳಲ್ಲೆಲ್ಲ ಓಡಾಡ್ತಾ ಇರ್ತಾಳೆ ಆದರೆ ಅವಳಿಗೆ ಅಂತ ಸೂಪರ್ ನ್ಯಾಚುರಲ್ ರೆಸ್ಪಾನ್ಸ್ ಏನು ಬರೋದಿಲ್ಲ ಒಂದು ಪ್ಲೇಸಲ್ಲಿ ಅವಳಿಗೆ ಒಂದು ಬೊಂಬೆ ಸಿಗುತ್ತೆ ಆಂಜಲಾ ಅದನ್ನು ಟಚ್ ಮಾಡಿದಾಗ ವಿಚಿತ್ರವಾದ ಫೀಲಿಂಗ್ ಅವಳೊಳಗೆ ಉಂಟಾಗುತ್ತೆ ತಕ್ಷಣ ಅವಳು ಅಲ್ಲಿಂದ ಹೊರಗೆ ಬಂದು ನೋಡ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ಅಲ್ಲೊಂದು ಮೂಲೆಯಲ್ಲಿ ನಿಂತ್ಕೊಂಡಿರೋದು ಕಾಣಿಸುತ್ತೆ ತಕ್ಷಣ ಆಂಜೆಲಾ ತನ್ನ ಹತ್ರ ಇದ್ದಂತ ಫೋಟೋವನ್ನ ನೋಡ್ತಾ ಅಲ್ಲಿ ನಿಂತಿರೋ ಹುಡುಗಿ ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡ್ತಾಳೆ ಇನ್ನು ಆ ಹುಡುಗಿ ಆತ್ಮ ಆಂಜೆಲಾಗೆ ಮಾತ್ರ ಕಾಣಿಸ್ತಾ ಇರುತ್ತೆ ಆದ್ರೆ ಏಲಿಯಟ್ಗೆ ಮತ್ತು ಅವನ ಕ್ಯಾಮರಾಗೆ ಕಾಣಿಸ್ತಾ ಇರೋದಿಲ್ಲ ಆ ಹುಡುಗಿ ನಡೆದು ಹೋಗ್ತಾ ಇರ್ಬೇಕಾದ್ರೆ ಆಂಜೆಲಾ ಮತ್ತು ಏಲಿಯಟ್ ಅವಳನ್ನ ಫಾಲೋ ಆಗ್ತಾ ಹೋಗ್ತಿರ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಪ್ಲೇಸ್ ನಲ್ಲಿ ಆ ಫ್ಲೋರ್ ಕೆಳಕ್ಕೆ ಕುಸಿದು ಏಲಿಯೆಟ್ ಅದ್ರೊಳಗೆ ಬಿದ್ದು ಹೋಗ್ತಾನೆ ಆ ಟೈಮ್ ಅಲ್ಲಿ ಜಾಕ್ಸನ್ ಅಲ್ಲಿಗೆ ಬಂದು ನೋಡ್ತಾನೆ ಬೇಕಂತಲೇ ನೀವು ಏನೋ ಡಮ್ಮಿ ಮಾಡ್ತಾ ಅನ್ಕೊಂಡ್ರೆ ನಿಜವಾಗ್ಲೂ ಅಂತ ಆತ ಒಂದು ಏಣಿಯನ್ನ ತಂದು ಹಾಕ್ತಾನೆ ಹುಡ್ಕೋದ್ ವಾಲ್ ನ ಮೇಲೆ ಇರುವಂತಹ ಬೊಂಬೆಗಳನ್ನ ನೋಡಿ ಆ ಚಿಕ್ಕ ಮಕ್ಕಳು ಹೇಗೆ ಟಾರ್ಚರ್ ನಿಂದ ಸತ್ತು ಹೋದ್ರು ಅನ್ನೋದನ್ನ ತಿಳಿದುಕೊಳ್ತಾರೆ ಆದ್ರೆ ಕ್ಯಾಮೆರಾ ಇನ್ನೂ ಕೂಡ ರನ್ ಆಗ್ತಾ ಇರೋದ್ರಿಂದ ಅವರು ಒಳಗೆ ಏನ್ ಮಾತಾಡ್ಕೊಳ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಮಾನಿಟರ್ ಮುಂದೆ ಕೂತಿದ್ದಂತಹ ಗೆ ಅರ್ಥವಾಗ್ತಾ ಇರುತ್ತೆ ತನಗಾದಂತ ಅನುಭವಗಳನ್ನ ಆಂಜೆಲಾ ಜಾಕ್ಸನ್ ಗೆ ಹೇಳ್ತಾ ಇರ್ತಾಳೆ ಆದ್ರೆ ಜಾಕ್ಸನ್ ಅವಳ ಮಾತುಗಳನ್ನ ನಂಬೋದಿಲ್ಲ ಅದೆಲ್ಲವೂ ಕೂಡ ನಿಜವಲ್ಲ ಅದೆಲ್ಲ ಜಸ್ಟ್ ನಿನ್ನ ಇಮ್ಯಾಜಿನೇಷನ್ ಅಂತಾನೆ ಈ ಸಂದರ್ಭದಲ್ಲಿ ಎಲಿಯಟ್ ಕಾಲಿಗೆ ಗಾಯವಾಗಿರುತ್ತೆ ಇವರಿಬ್ಬರು ಸೇರಿ ಅವನನ್ನ ಮೇಲಕ್ಕೆ ಕರ್ಕೊಂಡು ಬರ್ತಾರೆ ಇನ್ಮೇಲಿಂದ ನಾನು ಈ ತರದ ಸ್ಕ್ಯಾಮ್ಗಳನ್ನು ಮಾಡೋದಿಲ್ಲ ಅಂತ ಆಂಜಲಾ ಹೇಳ್ತಾ ಇರಬೇಕಾದ್ರೆ ಜಾಕ್ಸನ್ ಮತ್ತೆ ಅದನ್ನೇ ಶುರು ಮಾಡ್ಕೊಂಡಿ ಅಂತ ಇಬ್ರು ಜಗಳವಾಡ್ತಾರೆ ಸಿನ್ ಕಟ್ ಮಾಡಿದ್ರೆ ಒಂದು ಪ್ಲೇಸ್ ನಲ್ಲಿ ಓಲ್ಡ್ ಲೇಡಿ ಗ್ರೀನ್ ತುಂಬಾ ನೋವಿನಿಂದ ಕೂತ್ಕೊಂಡಿರೋದನ್ನ ನೋಡಿ ಜಾಕ್ಸನ್ ಆಕೆಯನ್ನ ಮೀಟ್ ಮಾಡ್ತಾನೆ ನೀವು ಆತ್ಮಗಳನ್ನ ಕಾಂಟ್ಯಾಕ್ಟ್ ಆಗುವಂತ ವಿಷಯದಲ್ಲಿ ಫೀಲ್ ಆಗಿದ್ದೀರಿ ಏನೂ ಗೊತ್ತಿಲ್ಲದಂತ ಜನರನ್ನ ನೀವೆಲ್ಲ ಸೇರಿ ಮೋಸ ಮಾಡ್ತಾ ಇದ್ದೀರಾ ಅಂತ ಗ್ರೀನ್ ಹೇಳ ನಿಜ ಹೇಳ್ಬೇಕಂದ್ರೆ ಈ ಹಿಂದೆ ನಡೆದಂತಹ ದುರಂತದಲ್ಲಿ ನನ್ನ ಮಗ ಹೆರ್ಮಂದು ತಪ್ಪೇ ಇಲ್ಲ ಆ ಚಿಕ್ಕ ಮಕ್ಕಳ ಹಣೆಯಲ್ಲಿ ಹಾಗಾಗ್ಬೇಕು ಅಂತ ಬರ್ದಿತ್ತು ಅದಾಗೋಯ್ತು ಅಷ್ಟೇ ಅಂತ ಗ್ರೀನ್ ಹೇಳ್ತಾ ಇರ್ಬೇಕಾದ್ರೆ ಜಾಕ್ಸನ್ ಆ ಚಿಕ್ಕ ಮಕ್ಕಳ ಹತ್ಯೆಗಳ ಹಿಂದೆ ಗ್ರೀನ್ ಕೈವಾಡವೂ ಇದೆ ಅಂತ ಆತ ಅನುಮಾನಿಸ ತೊಡಗ್ತಾನೆ ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅಂತ ಅಂದ್ಕೊಂಡಂತಹ ಆತ ವಾಕಿಟಾಕಿಯಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಬೆತ್ ಇದ್ದಂತ ಪ್ಲೇಸ್ಗೆ ಬರ್ತಾನೆ ಆದ್ರೆ ಬೆತ್ ಅಲ್ಲಿ ಕಾಣಿಸೋದಿಲ್ಲ ಜಾಕ್ಸನ್ ಹಿಂದೆ ತಿರುಗ್ತಾನೆ ಅಷ್ಟೇ ಒಂದು ಹುಡುಗಿ ಆತ್ಮ ಅವನಿದ್ರಲ್ಲೇ ನಿಂತಿರುತ್ತೆ ಇದರಿಂದಾಗಿ ಜಾಕ್ಸನ್ ಫ್ಯೂಸ್ ಗಳು ಎಗಿರಿ ಹೋಗ್ತವೆ ನಿಧಾನವಾಗಿ ಆತ ಹಿಂದಕ್ಕೆ ನಡೀತಾ ಹೋಗ್ತಾ ಇರ್ತಾನೆ ಆದ್ರೆ ಆ ಹುಡುಗಿ ಬರ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಆಗಿದ್ದರಿಂದಾಗಿ ತಕ್ಷಣ ತನ್ನ ಸುತ್ತಮುತ್ತಲ ಪ್ಲೇಸ್ ಎಲ್ಲವೂ ಕೂಡ ನಾರ್ಮಲ್ ಆಗಿ ಕಾಣಿಸತೊಡಗುತ್ತೆ ಇನ್ನು ಏಲಿಯೇಟ್ ಅನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಬೆತ್ತ ನೆಕ್ಲೇಸ್ ಫ್ಲೋರ್ ಮೇಲೆ ಕಾಣಿಸುತ್ತೆ ಅದರ ಮೇಲೆ ರಕ್ತದ ಕಲೆಗಳು ಇರ್ತವೆ ಅದೇ ಟೈಮ್ ಅಲ್ಲಿ ಚಿಕ್ಕ ಹುಡುಗಿ ಆತ್ಮವೊಂದು ಕಾಣಿಸುತ್ತೆ ತಕ್ಷಣ ಇಬ್ಬರು ಶಾಕ್ ಆಗಿ ಹೋಗ್ತಾರೆ ಆತ್ಮಗಳು ಕಾಣಿಸ್ತಾ ಇದ್ದಾವೆ ತನ್ನ ಮದರಿಂದ ಆ ಸೆವೆಂತ್ ಸೆನ್ಸ್ ಅವರು ಆತ್ಮಗಳನ್ನ ನೋಡ್ತಾ ಇದ್ದೀವಿ ಅಂತ ಆಂಜಿಲಾ ಫೀಲ್ ಆಗ್ತಾಳೆ ಇನ್ನು ಜಾಕ್ಸನ್ ಬೆತ್ತನ್ನ ಉಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಪ್ಲೇಸ್ ಅಲ್ಲಿ ಬೆತ್ ಕಾಣಿಸ್ತಾಳೆ ಆದ್ರೆ ಅವಳ ಬಾಯಿಯನ್ನ ನಿಂದ ಒಲಿದು ಹಾಕಲಾಗಿರುತ್ತೆ ಯಾವುದೋ ಅದೃಶ್ಯವಾದಂತಹ ಶಕ್ತಿ ತಮ್ಮ ಕಡೆನೇ ಬರ್ತಾ ಇದೆ ಅನ್ನೋದನ್ನ ಹ್ಯಾಂಜಿಲಾ ಗ್ರಹಿಸಿ ಈ ಕರೆದುಕೊಂಡು ಕಾರತ್ರಕ್ಕೆ ಬರ್ತಾಳೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಜಾಕ್ಸನ್ ಬಿತ್ತನ್ನು ಎತ್ಕೊಂಡು ಕಾರ್ ಹತ್ರಕ್ಕೆ ಸೇರ್ಕೊಳ್ತಾನೆ ಅವರು ಕಾರನ್ನು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಜಾಕ್ಸನ್ಗೆ ಇನ್ನೂ ಕೂಡ ವಿಯರ್ಡ್ ಆದಂಥ ವಾಯ್ಸಸ್ ಕೇಳಿಸ್ತಾನೆ ಇರುತ್ತೆ ಹೀಗೆ ಅವರು ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಚಿಕ್ಕ ಹುಡುಗಿಯೊಬ್ಬಳು ನಿಂತಿರೋದು ಕಾಣಿಸುತ್ತೆ ಆದ್ರೆ ಜಾಕ್ಸನ್ ಅದೆಲ್ಲವನ್ನೂ ಕೂಡ ತನ್ನ ಇಮ್ಯಾಜಿನೇಷನ್ ಅಂತ ಫೀಲ್ ಆಗ್ತಾ ಕಾರನ್ನ ನಿಲ್ಲಿಸದೆ ಆ ಚಿಕ್ಕ ಹುಡುಗಿಗೆ ಡ್ಯಾಶ್ ಹೊಡಿತಾ ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗ್ತಾನೆ ಆದ್ರೆ ಅಲ್ಲಿ ಆ ಚಿಕ್ಕ ಹುಡುಗಿಗೆ ಬದಲಾಗಿ ವಾಚ್ಮನ್ ಇರ್ತಾನೆ ಆತ ಅಲ್ಲೇ ಸತ್ತು ಹೋಗ್ತಾನೆ ಆ ಗಾಬರಿಯಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಂತ ಕಾರು ಕಂಟ್ರೋಲ್ ತಪ್ಪಿ ಮರಕ್ಕೆ ಗುದ್ದಿಕೊಂಡಿದ್ದರಿಂದ ಬೆತ್ ಕಾರಿಂದ ಹಾರಿ ನೆಲಕ್ಕೆ ಅಪ್ಪಳಿಸ್ತಾಳೆ ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟಲ್ಲಾಗಲೇ ಅವಳು ಸತ್ತು ಹೋಗಿರ್ತಾಳೆ ಬೆತ್ ಅಂದ್ರೆ ಜಾಕ್ಸನ್ ಗೆ ತುಂಬಾ ಇಷ್ಟವಿದ್ದರಿಂದ ಜಾಕ್ಸನ್ ಅವಳನ್ನು ತಪ್ಪಿಕೊಂಡು ಜೋರಾಗಿ ಎಳತೊಳಕ್ತಾನೆ ಅದೇ ಟೈಮ್ ಅಲ್ಲಿ ಸಡನ್ ಆಗಿ ಎಂಟ್ರಿ ಆದಂತಹ ಹೆರ್ಮನ್ ಹಿಂದಿನಿಂದ ಜಾಕ್ಸನ್ ತಲೆಗೆ ಹೊಡಿತಾನೆ ಜಾಕ್ಸನ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಹೋಗ್ತಾನೆ ಇನ್ನು ಕಾರ್ ಆಕ್ಸಿಡೆಂಟ್ ಆಗಿದ್ದರಿಂದಾಗಿ ಆಂಜೆಲಾ ಇನ್ನೂ ಅನ್ಕಾನ್ಶಿಯಸ್ ಆಗೇ ಇರ್ತಾಳೆ ಆದ್ರೆ ಅಲ್ಲಿಗೆ ಬಂದಂತ ಹೆರ್ಮನ್ ಏಲಿಯಟ್ ಕಾರಿನಿಂದ ಹೊರಕ್ಕೆ ಎಳೆದುಕೊಂಡು ಆ ಕಬ್ಬಿಣದ ಸಲಾಖೆಯಿಂದ ಅವನನ್ನ ಹೊಡಿತಾನೆ ಒಂದು ಸ್ವಲ್ಪ ಹೊತ್ತಿಗೆ ಎಂಜೆಲಾ ಎಚ್ಚರವಾಗ್ತಾಳೆ ಬೆತ್ ಸತ್ತು ನೋಡಿ ಅಳತೊಡಕ್ತಾಳೆ ನಂತರ ಏಲಿಯಟ್ ಹತ್ರಕ್ಕೆ ಬಂದು ಏನ್ ನಡೀತು ಅನ್ನೋದನ್ನ ತಿಳಿದುಕೊಳ್ತಾಳೆ ಹೆರ್ಮನ್ ಜಾಕ್ಸನ್ ಅನ್ನ ಆ ಮನೆ ಕಡೆ ಎಳ್ಕೊಂಡೋದ ಅನ್ನೋದನ್ನ ಹೇಳ್ತಾನೆ ತನ್ನ ಬ್ರದರ್ ಜಾಕ್ಸನ್ಗೋಸ್ಕರ ಆಂಜಲಾ ಮತ್ತೆ ಆ ಮನೆ ಕಡೆ ನಡೀತಾ ಹೋಗ್ತಾಳೆ ಜಾಕ್ಸನ್ ಅನ್ನ ಒಂದು ಚೇರಿಗೆ ಕಟ್ಟಿ ಹಾಕಿ ಅವನನ್ನ ಹಿಂಸಿಸಬೇಕು ಅಂತ ಹೆರ್ಮನ್ ಮತ್ತು ಓಲ್ಡ್ ಲೇಡಿ ಗ್ರೀನ್ ಮಾತಾಡಿಕೊಳ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಮನೆಯ ಹೊರಗಡೆ ನಿಂತಿದ್ದಂತಹ ಆ ಚಿಕ್ಕ ಹುಡುಗಿಯ ಆತ್ಮ ಹ್ಯಾಂಜಲ್ ದಾರಿಯನ್ನ ತೋರಿಸ್ತಾ ಹೋಗುತ್ತೆ ಮತ್ತೊಂದ್ ಕಡೆ ಜಾಕ್ಸನ್ ನಾಲಿಗೆಯನ್ನ ಕಟ್ ಮಾಡಿದಂತಹ ಗ್ರೀನ್ ದಾರದಿಂದ ಅವನ ಬಾಯಿಯನ್ನ ಒಲಿತಾ ಇರ್ತಾಳೆ ಈ ಕಡೆ ಎಲ್ಲಿಯೇ ತುಂಬಾ ಕಷ್ಟಪಡ್ತಾ ಆ ಮನೆ ಕಡೆ ಹೋಗ್ಬೇಕು ಅಂತ ಪ್ರಯಾಸ ಪಡ್ತಾ ಇರ್ತಾನೆ ಆಂಜೆಲಾ ಪ್ಲೇಸ್ಗೆ ಬರ್ತಾಳೆ ಹೆಲ್ಪ್ ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ಇರೋದೇ ಅವಳು ತನ್ನ ಬ್ರದರ್ ಹತ್ರ ಸಾರಿ ಕೇಳ್ತಾಳೆ ಜಾಕ್ಸನ್ ಶೆಡ್ನಕ್ಕೆ ಕರ್ಕೊಂಡು ಅಂತ ಗ್ರೀನ್ ತನ್ನ ಮಗನಾದಂತ ಹೆರ್ಮನ್ಗೆ ಹೇಳ್ತಾ ಇರಬೇಕಾದ್ರೆ ಆತ ಜಾಕ್ಸನ್ ಅನ್ನ ಅಲ್ಲಿಂದ ಹೋಗ್ತಾ ಇರ್ತಾನೆ ಪ್ಲೀಸ್ ನನ್ನ ಬ್ರದರ್ನ ಏನು ಮಾಡೋದಕ್ಕೆ ಹೋಗ್ಬೇಡ ಅಂತ ಆಂಜಲಾ ಗ್ರೀನ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಬಂದಂತ ಏಲಿಯಟ್ ಹೆರ್ಮನ್ ಬಾಡಿಗೆ ಕತ್ತಿಯನ್ನು ನುಗ್ಗಿಸ್ತಾನೆ ಹೆರ್ಮನ್ ಕುಸಿದು ಕೆಳಕೆ ಬೀಳ್ತಾನೆ ಆಗ ಗ್ರೀನ್ ಹೆರ್ಮನ್ ಹತ್ರಕ್ಕೆ ಹೋಗಿ ಗಾಯಗೊಂಡಂತ ತನ್ನ ಮಗನನ್ನು ನೋಡ್ತಾ ಅಳ್ತಾ ಇರ್ತಾಳೆ ಹಾಗೆ ಎಲಿಯೇಟ್ ಆಂಜೆಲಾ ಹತ್ರಕ್ಕೆ ಬಂದು ಅವಳ ಕಟ್ಟುಗಳನ್ನ ಬಿಚ್ಚತಾ ಇರ್ತಾನೆ ಆ ಕಡೆ ಹೆರ್ಮನ್ ಸತ್ತು ಹೋಗ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಗ್ರೀನ್ ಕತ್ತಿಯಿಂದ ಏಲಿಯೆಟ್ ಮೇಲೆ ಅಟ್ಯಾಕ್ ಮಾಡ್ತಾ ಅವನನ್ನು ಕೊಲ್ಲಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಕಾಣಿಸ್ಕೊಂಡಂತಹ ಆ ಚಿಕ್ಕ ಹುಡುಗಿಯರ ಆತ್ಮಗಳನ್ನ ಪ್ಲೀಸ್ ನನಗೆ ಎಲ್ಪ್ ಮಾಡಿ ಅಂತ ಎಂಜೆಲಾ ಕೇಳಿಕೊಳ್ತಾ ಇರ್ತಾಳೆ ಗ್ರೀನ್ ಇನ್ನೇನು ಏಲಿಯಟ್ ನಂದು ಹಾಕ್ತಾಳೆ ಅನ್ನುವಂತ ಟೈಮ್ ನಲ್ಲಿ ಆ ಚಿಕ್ಕ ಹುಡುಗಿಯರ ಆತ್ಮಗಳು ಜೋರಾಗಿ ಬೋರಿಡೋದಕ್ಕೆ ಶುರು ಮಾಡ್ತವೆ ಗ್ರೀನ್ ಆ ಶಬ್ದಗಳನ್ನು ಬರ್ಸೋದಕ್ಕಾಗದೆ ಡಿಸ್ಟ್ರಾಕ್ಟ್ ಆಗ್ತಾಳೆ ಆ ಟೈಮಲ್ಲಿ ಎಂಜಲ ತನ್ನ ಕಟ್ಟುಗಳನ್ನು ಬಿಡಿಸಿಕೊಂಡು ಬಂದು ಗ್ರೀನ್ ಗಳನ್ನ ಕೊಂದು ಹಾಕ್ತಾಳೆ ಗ್ರೀನ್ ಸತ್ತು ಹೋಗುತ್ತಲೇ ಆ ಚಿಕ್ಕ ಹುಡುಗಿಯರ ಆತ್ಮಗಳು ನಿಧಾನವಾಗಿ ಮಾಯವಾಗಿ ಹೋಗ್ತವೆ ಆನಂತರ ಆಂಜೆಲಾ ಹೆಲ್ಪ್ಗೋಸ್ಕರ ರಸ್ತೆಯ ಕಡೆ ನಡೆದು ಬರ್ತಾಳೆ ಆ ಟೈಮಲ್ಲಿ ಜಾಕ್ಸನ್ ಆತ್ಮ ಬೆತ್ಕೋಸ್ಕರ ಹುಡುಕ್ತಾ ಇರೋದನ್ನು ನೋಡ್ತಾಳೆ ಜಾಕ್ಸನ್ ಸತ್ತು ಹೋಗಿ ಆತ್ಮವಾಗಿ ಹೋಗಿದ್ದಾನೆ ಅನ್ಕೊಂಡು ಆಂಜೆಲಾ ಜೋರಾಗಿ ಅಳತಾಡಕ್ತಾಳೆ ಅಷ್ಟರಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಕೆಲವರು ಬಂದು ಆಂಜೆಲಾ ಮತ್ತು ಏಲಿಯಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಫೈನಲಿ ಅವರಿಬ್ಬರು ಕೂಡ ಆ ಘೋರ ಪ್ರಮಾದದಿಂದ ಹೊರಕ್ಕೆ ಬರೋದು ಮತ್ತು ಹಾಸ್ಪಿಟಲ್ನಲ್ಲಿ ಅವರಿಬ್ಬರು ಕೂಡ ಪರಸ್ಪರ ಕೈಯನ್ನ ಇಟ್ಕೊಂಡಿರೋದನ್ನು ನೋಡ್ತೇವೆ ಇನ್ನು ಆಂಜೆಲಾ ಗ್ರ್ಯಾಂಡ್ ಫಾದರ್ಗೆ ಗೆ ಈ ವಿಷಯ ಗೊತ್ತಾಗಿ ಇಂಥ ಟೈಮಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟಿರೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಆತ ಮಾತಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಯಾವುದೋ ಮಿಸ್ಟೀರಿಯಸ್ ಆದಂತ ನೆರಳೊಂದು ಅವಳ ಸುತ್ತ ಪಾಸ್ ಆಗ್ತಾ ಇರುತ್ತೆ ಅದನ್ನು ನೋಡಿದಂತ ಆಂಜೆಲಾ ಇಲ್ಲ ನಾನಿಲ್ಲಿ ಒಬ್ಬಳೇ ಇಲ್ಲ ಅಂತ ತನ್ನ ತಾತನಿಗೆ ಕಾನ್ಫಿಡೆಂಟ್ ಆಗಿ ಹೇಳುತ್ತಾ ನನ್ನ ಸುತ್ತ ನನ್ನ ಅಮ್ಮನ ಆತ್ಮನೋ ಅಥವಾ ನನ್ನ ಬ್ರದರ್ ಜಾಕ್ಸನ್ ಆತ್ಮನೋ ಇದ್ದೇ ಇದೆ ಅಂತ ಆಂಜೆಲಾ ಫೀಲ್ ಆಗ್ತಾ ಇರಬೇಕಾದ್ರೆ ಸ್ಕ್ರೀನ್ ಬ್ಲಾಕ್ ಆಗುತ್ತೆ ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ